ಇದೇನಿದು? ನಾನು ಚಿನ್ನುಮರಿ ನೋಡ್ಬೇಕು ಅಂತ ಆಫೀಸ್ ಕೆಲಸ ಎಲ್ಲ ಬಿಟ್ಟು ಬಂದಿದ್ದೀನಿ. ಇಷ್ಟು ದೂರ ನೆನಪಿಸ್ಕೊತಾನು ಇದ್ದೆ. ಯಾರೋ ನೆನಪು ಮಾಡ್ಕೊಂಡ್ರೆ ಇವ್ರು ಬಿಕ್ಕಳಿಕೆ ಬರುತ್ತೆ. ಹಾಗಾದ್ರೆ ನಾನು ನೆನಪು ಮಾಡ್ಕೊತಾ ಇದ್ದೀನಿ, ಖಂಡಿತ ಬಿಕ್ಕಳಿಕೆ ಬಂದೇ ಬರುತ್ತೆ, ನೋಡೋಣ. ಬಂದಿರೋ ಆಗಿದೆಯಲ್ಲ, ಯಾರು ಬಂದಿರ್ಬೋದು? ಯಾರು ಬಂದಿಲ್ವಲ್ಲ, ಗಾಳಿಗೇನೋ ಬಿತ್ತೇನೋ, ಅದಕ್ಕೆ ಶಬ್ದ ಆಗಿರ್ಬೇಕು. ಕಾಣುವಾಸೆಯಲ್ಲಿರುವೆ ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆಯಲ್ಲಿರುವೆ ಅರಳಿರುವ ಹೂವಿನಲ್ಲೇ ನಿನ್ನ ನೋಟವ ಹರಿಯುತ್ತೆ ಹನೀರಿನಲ್ಲಿ ನಿನ್ನ ಊಟವ ಇಂಪಾದ ಗಾನದಲ್ಲಿ ನಿನ್ನ ಮರದ ಭಾವ ದಿನವೆಲ್ಲ ನಾ ಕಂಡೆ ನಾ ಕಂಡು ಬೆರಗಾದೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆಯಲ್ಲಿರುವೆ ಭುವಿಯಲ್ಲೋ ಬಾನಲ್ಲೋ. ನಂಗೆ ಗೊತ್ತಿತ್ತು ನೀವೇ ಬಂದಿರೋದು ಅಂತ. ನಾನು ಹೊರಗಡೆ ಇರ್ತೀನಿ, ನಂಗೆ ಏನಾಗ್ಬಿಡುತ್ತೋ ಅಂತ ಗಾಬರಿನಲ್ಲಿ ಕೆಲಸನೆಲ್ಲ ಬಿಟ್ಟು ಬಂದ್ರಿ ಅಲ್ವಾ? ನಾನು ಎಷ್ಟು ಪ್ರೀತಿ ಮಾಡ್ತೀರಾ ಅಲ್ಲ ನೀವು? ನನಗೂ ಅಷ್ಟೇ ಚಿನ್ನಮರಿ, ನಿಮ್ಮನ್ನ ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗೋದಿಲ್ಲ. ನಾನು ಆಫೀಸಲ್ಲಿ ಇದ್ರೂ ನನ್ನ ಮನಸ್ಸೆಲ್ಲ ಇಲ್ಲೇ ನಿಮ್ಮಲ್ಲೇ ಇರುತ್ತೆ. ಅದೇ ಮತ್ತೆ ನಾನು ನೆನ್ ಬಂದ್ಬಿಟ್ಟೆ ಅಂತ ಕೆಲಸನೆಲ್ಲ ಬಿಟ್ಟು ಹೀಗೆ ಬಂದ್ಬಿಡಕ್ಕಾಗತ್ತಾ? ಶಬ್ದ ಬಂದಾಗ್ಲೇ ಅನ್ಕೊಂಡೆ ನೀವೇ ಬಂದಿರೋದು ಅಂತ. ನಿಮ್ ಬಿಟ್ರೆ ಇನ್ಯಾರು ಬರಕ್ ಸಾಧ್ಯ? ಅದಕ್ಕೆ ನಿಮ್ಮನ್ನ ನೆನ್ಸ್ಕೊಂಡು ಹಾಡ್ತಾ ಇದ್ದೆ. ನಾನು ನಿಮ್ಮನ್ನ ನೋಡೋಕ್ ಬರ್ಲಿಲ್ಲ ಜಾನ್ವಿ ಅವರೇ, ನಾನು ಇಲ್ಲದೆ ಇರೋ ಸಮಯದಲ್ಲಿ ನೀವು ಹೇಗಿರ್ತೀರಾ ಅಂತ ಚೆಕ್ ಮಾಡಕ್ ಬಂದೆ. ನಾನು ಕೊಟ್ಟಿರೋ ಫ್ರೀಡಮ್ನ ಎಲ್ಲಿ ಮಿಸ್ಯೂಸ್ ಮಾಡ್ಕೋತಿದ್ದೀರೋ ಅನ್ನೋ ಭಯದಿಂದ ಬಂದೆ. ನೀವು ನಿಜವಾಗ್ಲೂ ನನ್ನ ಜಾನ್ವಿ ಆಗಿರ್ತೀರೋ ಇಲ್ವೋ ಅಂತ ತಿಳ್ಕೊಳಕ್ ಬಂದೆ. ಹೌದು ಚಿನ್ನಮರಿ, ನಾನು ಇಲ್ಲಿಗೆ ಬಂದಾಗ್ಲಿಂದ ನಿಮ್ಮನ್ನ ನೆನಪಿಸ್ಕೊತಾನೆ ಇದ್ದೀನಿ. ಆದ್ರೆ ನಿಮ್ಗೆ ಬಿಕ್ಕಳಿಕೆನೇ ಬರಲಿಲ್ಲ ಅಲ್ವಾ? ಎಂತ ವಿಚಿತ್ರ. ಹೌದಾ ಜಾನ್ವಿ ಅವರೇ, ನಾನು ಹೋಗಿ ನೀರು ತಂದ್ಬಿಡ್ತೀನಿ. ಬೇಡ ಬೇಡ, ಪರವಾಗಿಲ್ಲ. ನೀವಾಗ್ಲೇ ನೆನ್ಸ್ಕೊಂಡಿದ್ದಕ್ಕೆ ನಂಗೆ ಇವಾಗ ಬಿಕ್ಕಳಿಕೆ ಬರ್ತಿದೆ ಅಷ್ಟೇ. ಇವಾಗ ನಾನು ನಿಮ್ಮ ಮುಂದೆನೆ ಇದ್ದೀನಲ್ಲ, ಯಾತಕ್ಕೆ ನೆನ್ಸ್ಕೋತೀರಾ? ಸರಿ ಸರಿ. ಈ ಖುಷಿಗೋಸ್ಕರನೇ ರೀ ಬಿಕ್ಕಳಿಕೆ ಬಂದಾಗ ನಾಟಕ ಮಾಡಿತ್ತು. ಇಲ್ಲದೆ ಹೋದ್ರೆ ನೀವು ಬೇಜಾರಾಗ್ತಿದ್ರಿ, ಅದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಹಾಗೆ ನಿಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ಸಿದ್ಧು ಅವರೇ, ನಿಮ್ಮ ತಂದೆಯವರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ರಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಇದೆಯಾ? ಏನಿಲ್ಲ. ಯಾಕೆ ಮೇಡಮ್ ಅವರೇ ಹಿಂಗೆ ಹೇಳ್ತಿದ್ದೀರಾ? ಭಾವನಾ ಅವ್ರು ಯಾವಾಗ್ಲೂ ಅದೇ ವಿಷಯಕ್ಕಲ್ವಾ ನಿಮ್ಮನ್ನು ಮೀಟ್ ಮಾಡೋದು? ನಾನು ಸುಮಾರು ಸಲ ಗಮನಿಸಿದ್ದೀನಿ, ಅದಕ್ಕೆ ಕೇಳಿದೆ. ಅಯ್ಯೋ ಹಂಗೇನಿಲ್ಲ ಮೇಡಮ್ ಅವರೇ, ಅವರು ನಮ್ಮ ಸಂಬಂಧಿಕರಲ್ವಾ, ಹಿಂಗೆ ಸಿಕ್ಕಾಗೆಲ್ಲ ಮಾತಾಡ್ತಿರ್ತಾರೆ. ಅವ್ರು ಮಾತಾಡಿದ್ಮೇಲೆ ನಾನು ಮಾತಾಡ್ತಿದ್ರೆ ಸರಿ ಹೋಗೋದಿಲ್ವಲ್ಲ, ಅದಕ್ಕೆ ಮಾತಾಡ್ತಿರ್ತೀನಿ ಅಷ್ಟೇ. ಸರಿ ಹೋಗ್ಲಿ ಬಿಡಿ, ಅದೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು ಅಂತ ಕರೆದ್ರಲ್ಲ, ಏನ ವಿಷಯ? ಅಂತ ಮುಖ್ಯವಾದ ವಿಷಯ ಏನಿಲ್ಲ ಮೇಡಮ್ ಅವರೇ, ಮಾಮೂಲಿ ವಿಷಯನೇ.
ಆದ್ರೆ ಅದನ್ನ ಇಲ್ಲಿ ಮಾತಾಡೋದು ಬೇಡ, ಬನ್ನಿ ದೇವಸ್ಥಾನಕ್ಕೆ ಹೋಗಿ ಮಾತಾಡಮ್ಮ. ದೇವಸ್ಥಾನ ಯಾಕೆ, ಯಾವ್ದಾದ್ರೂ ಮಾಲ್ಗೆ ಹೋಗೋಣ, ರೆಸ್ಟೋರೆಂಟ್ಗೆ ಹೋಗೋಣ, ಅವಾಗ ನಮ್ಮನ್ನು ಯಾರು ಡಿಸ್ಟರ್ಬ್ ಮಾಡಲ್ಲ. ಇವ್ರಿಗಿರೋ ಜೋಶ್ ನೋಡ್ತಿದ್ರೆ ಸೀದಾ ನನ್ನ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಹೋಗೋತಾರ ಇದ್ದಾರೆ. ನೋಡಿ ಮೇಡಮ್ ಅವರೇ, ನಾನೇನೇ ಕೆಲಸ ಮಾಡೋಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕೊಂಡೆ ಮಿಕ್ಕಿದ ಕೆಲಸ ನೋಡೋದು. ಅದರಲ್ಲೂ ದೇವಸ್ಥಾನಕ್ಕಿಂತ ಪ್ರಶಾಂತವಾಗಿರೋ ಜಾಗ ಬೇರೆ ಯಾವುದೂ ಇಲ್ಲ. ನಡೀರಿ ಹೋಗಮ್ಮ. ಸರಿ ಬನ್ನಿ. ಇವ್ರಿಗೆ ಯಾವುದೇ ಕಾರಣಕ್ಕೂ ನಾನು ಭಾವನಾ ಅವ್ರನ್ನ ಪ್ರೀತಿ ಮಾಡ್ತಿದ್ದೀನಿ ಅನ್ನೋ ವಿಷಯ ಗೊತ್ತಾಗಬಾರ್ದು. ಅಂತಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದ್ಗೇನು ಹೇಳಿದ್ದಾರೆ. ಇನ್ನು ಯಾಕೆ ಇವ್ರ ಮುಂದೆ ಅವ್ರನ್ನ ಮಾತಾಡೋದನ್ನ ಕಮ್ಮಿ ಮಾಡಬೇಕು? ಯಾಕೆ ಯಾವಾಗಲೂ ಹೀಗೆ ನೀವೇ ಮಾತಾಡ್ಕೊಳ್ತಿರ್ತೀರಾ? ಹಂಗೇನಿಲ್ಲ, ನಡೀರಿ ಬನ್ನಿ.